ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ಹೆಚ್ಚಳವಾಗಿದೆ ಕೋವಿಡ್ ಕೂಡ ಉಲ್ಬಣವಾಗಿದೆ ಆ ಹಿನ್ನೆಲೆಯಲ್ಲಿ ವೀಕೆಂಡ್ ಲಾಕ್ ಡೌನ್ ಮೊರೆ ಸರ್ಕಾರ ಹೋಗಿರುವಂತದ್ದು ಆ ನಿಟ್ಟಿನಲ್ಲಿ ಮಾರ್ಗಸೂಚಿ ಕೂಡ ಈಗಾಗಲೇ ರಿಲೀಸ್ ಆಗಿದೆ ಸೋ ಮೊದಲ ವೀಕೆಂಡ್ ಲಾಕ್ ಡೌನ್ ಹೇಗಿತ್ತು ಇಂದು ಮತ್ತು ನಾಳೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಇದೆ ಸೋ ನಿನ್ನೆ ರಾತ್ರಿ 8 ಗಂಟೆಗಿಂದ ಆರಂಭ ಆಗಿರುವಂತ ಈ ವೀಕೆಂಡ್ ಕರ್ಫ್ಯೂ ಸೋಮವಾರ ಬೆಳಗಿನ ಜಾವ 5 ಗಂಟೆಯವರೆಗೆ ಚಾಲ್ತಿಯಲ್ಲಿ ಇರುತ್ತೆ ಅಗತ್ಯ ಓಡಾಟಕ್ಕೆ ವಿನಾಯಿತಿಯನ್ನು ನೀಡಿ ಅನಗತ್ಯವಾಗಿ ಓಡಾಡುವವರಿಗೆ ಬ್ರೇಕ್ ಆಗಲಾಗಿದೆ ವೀಕೆಂಡ್ ಕರ್ಫ್ಯೂ ವೇಳೆ ಏನೆಲ್ಲ ಇರುತ್ತೆ ಏನಿರೋದಿಲ್ಲ ಸೋ ದಿನ ಬಳಕೆಯ ವಸ್ತುಗಳಿಗೆ ಅವಕಾಶ ಇದೆಯಾ ವೀಕೆಂಡ್ ಕರ್ಫ್ಯೂ ವೇಳೆ ಸಾರ್ವಜನಿಕ ಸೇವೆ ಇರೋದಿಲ್ಲ ಇನ್ನು ಶೇಕಡಾ 10ರಷ್ಟು ಮಾತ್ರ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡುತ್ತೆ ಬೆಂಗಳೂರಿನ ಪರಿಸ್ಥಿತಿ ಜನದಟ್ಟಣೆಗೆ ಅನುಸಾರವಾಗಿ ಕೆಎಸ್ಆರ್ಟಿಸಿ ಬಸ್ ಸೇವೆಯನ್ನು ಕೂಡ ನೀಡಲಾಗುತ್ತೆ ಇನ್ನು ಆರೋಗ್ಯ ಕಾರ್ಯಕರ್ತರು ಸೇರಿ ಮುಂಚೂಣಿ ಕಾರ್ಯಕರ್ತರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಅಗತ್ಯವಾಗಿ ಓಡಾಟವನ್ನ ಮಾಡುವವರಿಗೆ ಏರ್‌ಪೋರ್ಟ್ ಪ್ರಯಾಣದ ಬಸ್ನಲ್ಲಿ ಯಾವುದೇ ತೊಡಕು ಇಲ್ಲ ಇನ್ನು ಬೆಂಗಳೂರು ಸೇರಿ ರಾಜ್ಯ ಹಾಗೂ ಅಂತರರಾಜ್ಯ ಬಸ್ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಗೋವಾ ಮಹಾರಾಷ್ಟ್ರ ಕೇರಳ ಸೇರಿ ಹೊರ ರಾಜ್ಯದ ಪ್ರಯಾಣಿಕರಿಗೆ ಟಫ್ ರೂಲ್ಸ್ ಜಾರಿಯಾಗಿದೆ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇಲ್ಲದಿದ್ರೆ ಬಸ್ಗೆ ಎಂಟ್ರಿ ಇರೋದಿಲ್ಲ ಅಲ್ಲಿ ಪ್ರಮುಖವಾದಂತ ರೂಲ್ಸ್ ಗಳನ್ನ ಹೇರಲಾಗಿದೆ ಕೋವಿಡ್ ರೂಲ್ಸ್ ಫಾಲೋ ಮಾಡಿ ಕೆಎಸ್ಆರ್ಟಿಸಿ ಬಸ್ ಅನ್ನು ಹತ್ತಬೇಕು ವೀಕೆಂಡ್ ಕರ್ಫ್ಯೂ ಇದ್ರು 20 ನಿಮಿಷಕ್ಕೊಂದು ಮೆಟ್ರೋ ಸಂಚಾರವನ್ನು ಕೂಡ ನಿಗದಿಗೊಳಿಸಲಾಗಿದೆ ಸೋ ದೆಹಲಿ ಮಾದರಿಯನ್ನ ಅನುಸರಿಸಿ ಮೆಟ್ರೋ ಸೇವೆಯನ್ನ ಒದಗಿಸಲಾಗುತ್ತದೆ ಬೆಂಗಳೂರಲ್ಲಿ ಶನಿವಾರ ಹಾಗೂ ಭಾನುವಾರ ಇವತ್ತು ಮತ್ತು ನಾಳೆ 20 ನಿಮಿಷಗಳಿಗೊಮ್ಮೆ ಒಂದು ಮೆಟ್ರೋ ಸಂಚಾರ ಇರುತ್ತೆ ವೀಕೆಂಡ್ ಕರ್ಫ್ಯೂ ವೇಳೆ ಬೆಳಗ್ಗೆ 8 ರಿಂದ ರಾತ್ರಿ 9 ರವರೆಗೆ ಕಾರ್ಯಾಚರಣೆಯನ್ನ ಮಾಡುತ್ತೆ ಮೆಟ್ರೋ ಎಲ್ಲಾ ದಿನವೂ ಬೆಳಗ್ಗೆ 5 ರಿಂದ 11 ಗಂಟೆಯವರೆಗೆ ಮೆಟ್ರೋ ಸಂಚಾರ ಇತ್ತು ಅದನ್ನ ಬೇರೆ ರೀತಿಯಾಗಿ ಈಗ ಓಡಾಟವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಕರ್ಫ್ಯೂ ವೇಳೆ ಆಟೋ ಕ್ಯಾಬ್ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಂದಿಳಿದ್ರು ಕೂಡ ಬಿಎಂಟಿಸಿ ಬಸ್ ಇಲ್ಲ ದೂರದಿಂದ ಬರುವ ಪ್ರಯಾಣಿಕರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪರಿಸ್ಥಿತಿಯನ್ನು ಅವಲೋಕಿಸಿ ಜನರ ಪ್ರಯಾಣ ಕೈಗೊಳ್ಳುವುದು ಉತ್ತಮ ಅಂತ ಕೂಡ ಹೇಳಲಾಗುತ್ತದೆ ಆಟೋ ಓಲಾ ಕ್ಯಾಬ್ ಎಲ್ಲಾ ಕ್ಯಾಬ್ಗಳಿಗೆ ಕ್ಯಾಬ್ ವ್ಯವಸ್ಥೆಗೆ ಕಡಿವಾಣವನ್ನು ಹಾಕಲಾಗಿದೆ ಇಲ್ಲಿ ಹೋಟೆಲ್ ಪಬ್ ಬಾರ್ ಮತ್ತು ರೆಸ್ಟೋರೆಂಟ್ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ಪಾಸಿಟಿವಿಟಿ ದರ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನಿರ್ಧಾರ ಸೋ ಅಲ್ಲಿ ಆಯಾ ಜಿಲ್ಲೆಗೆ ಬೇಕಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೋಬಹುದು ಹೋಟೆಲ್ಗಳಲ್ಲಿ ಪಾರ್ಸಲ್ಗೂ ಅವಕಾಶ ಇರೋದಿಲ್ಲ ಇವತ್ತು ಮತ್ತು ನಾಳೆ ಹಾಲು ಮೊಟ್ಟೆ ಮಾಂಸ ತರಕಾರಿ ಅಗತ್ಯ ಸೇವೆಗಳಿಗೆ ತೊಡಕಿಲ್ಲ ಇವೆಲ್ಲವೂ ಯಥಾಪ್ರಕಾರವಾಗಿ ದಿನನಿತ್ಯ ಯಾವ ರೀತಿಯಾಗಿ ಸಿಗ್ತಾ ಇತ್ತು ಅದೇ ರೀತಿಯಾಗಿ ಸಿಗುತ್ತೆ ದಿನಬಳಕೆಯ ಎಲ್ಲಾ ವಸ್ತುಗಳು ಸಿಗುತ್ತೆ ತರಕಾರಿ ಸೊಪ್ಪು ಹಣ್ಣು ಮೆಡಿಕಲ್ ಸ್ಟೋರ್ಸ್ ಎಲ್ಲವೂ ಇರುತ್ತೆ ಚಿಕನ್ ಮಟನ್ ಮೊಟ್ಟೆ ಎಲ್ಲವೂ ಕೂಡ ದೊರಕಲಿದೆ ಯಾವುದಕ್ಕೂ ಕೂಡ ಕಡಿವಾಣ ಇರೋದಿಲ್ಲ ಹೋಟೆಲ್ ಪಬ್ ಬಾರ್ ಮತ್ತು ರೆಸ್ಟೋರೆಂಟ್ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ನಿನ್ನೆ ರಾತ್ರಿ 8 ಗಂಟೆಯಿಂದನೇ ಈ ಬಂದ್ ಕಾರ್ಯಾಚರಣೆ ಆರಂಭ ಆಗಿದೆ ಇನ್ನು ವಿಜಯಪುರ ನಗರದಲ್ಲಿ ಏಕಮುಖ ಸಂಚಾರ ಒನ್ ವೇ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಒಂದು ಬದಿ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು ಅಥಣಿ ಸಿಂಧಗಿ ರಾಜ್ಯ ಹೆದ್ದಾರಿಯ ಒಂದು ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಸೋ ಹೆಚ್ಚಿನ ಓಡಾಟಕ್ಕೆ ಈ ರೀತಿಯಾಗಿ ಕೂಡ ಕಡಿವಾಣವನ್ನ ಹಾಕಲಾಗಿದೆ ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಲಾಠಿ ಹಿಡಿದು ಫೀಲ್ಡ್ ಗೆದಿದ್ದಾರೆ ಪೊಲೀಸರು ನಿನ್ನೆ ರಾತ್ರಿಯಿಂದಾನೇ ಕಾರ್ಯಾಚರಣೆ ಆರಂಭ ಆಗಿದೆ ಇನ್ನು ಎಲ್ಲೆಲ್ಲಿ ಗುಂಪು ಗುಂಪಾಗಿ ನಿಂತುಕೊಂಡಿದ್ರು ಆ ಗುಂಪಾಗಿ ನಿಂತವರಿಗೆ ಲಾಠಿಯನ್ನು ತೋರಿಸಿ ಪೊಲೀಸರು ಎಚ್ಚರಿಕೆಯನ್ನು ನೀಡಿ ಅವರನ್ನು ಚದುರುವಂತೆ ಮಾಡಿದ್ದಾರೆ ಗುಂಪಾಗಿ ನಿಲ್ಲದಂತೆ ಪೊಲೀಸರಿಂದ ತಾಕೀತನ್ನು ಮಾಡಲಾಗಿದೆ ಲಾಠಿ ಹಿಡಿದು ಬೆಳ್ಳಂಬೆಳಗ್ಗೆ ಪೊಲೀಸರು ರೌಂಡ್ಸ್ ಆರಂಭ ಮಾಡಿದ್ದಾರೆ ಸೋ ಅನಗತ್ಯವಾಗಿ ಓಡಾಟ ಏನು ಮಾಡ್ತಾ ಇದ್ರು ಆ ಅನಗತ್ಯ ಓಡಾಟಕ್ಕೆ ವೀಕೆಂಡ್ ನಲ್ಲಿ ಬ್ರೇಕ್ ಹಾಕೋದಕ್ಕೆ ಶುರುವಾಗಿದೆ ಸಿಬಿಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬೆಂಗಳೂರಿಂದ ಸ್ವಾತಿಯನ್ನು ವಿಜಯಪುರದಿಂದ ಸುನಿಲ್ ಭಾಸ್ಕರ್ ಹಾಗೇನೆ ಹಾವೇರಿಯಿಂದ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ ಸ್ವಾತಿ ಬೆಂಗಳೂರಿನ ಚಿತ್ರಣ ಸಂಪೂರ್ಣವಾಗಿ ನಿನ್ನೆ ರಾತ್ರಿ 8 ಗಂಟೆಯಿಂದಾನೆ
ಎಲ್ಲವೂ ಕೂಡ ಬದಲಾಗಿರೋದನ್ನ ಗಮನಿಸ್ತಾ ಇದ್ದೀವಿ ಸೋ ಪ್ರಮುಖವಾಗಿ ವೀಕೆಂಡ್ ತುಂಬಾ ದಿನಗಳ ನಂತರದಲ್ಲಿ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಯಾವ ರೀತಿಯಾಗಿದೆ ಬೆಂಗಳೂರಿನ ಸ್ಥಿತಿಗತಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಮುಂದಿನ 56 ಗಂಟೆಗಳು ಬೆಂಗಳೂರಿನಲ್ಲಿ ಸೇರಿದಂತೆ ಇಡಿ ರಾಜ್ಯಾದ್ಯಂತ ಸೋ ಕಠಿಣ ವೀಕೆಂಡ್ ಲಾಕ್ ಡೌನ್ ಅನ್ನು ಸರ್ಕಾರ ಘೋಷಣೆ ಮಾಡಿದೆ ಆದರೆ ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಆ ರೀತಿಯಾದಂತ ವಾತಾವರಣ ಕಾಣಿಸ್ತಾ ಇಲ್ಲ ಸದ್ಯ ನಾನು ಯಶವಂತಪುರ ಸರ್ಕಲ್ ನಲ್ಲಿ ಇದ್ದೇನೆ ಕೇವಲ ಒಂದು ರಸ್ತೆಯಲ್ಲಿ ಮಾತ್ರ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ सो उलिदंत रस्ते अदे रीतिया सामान्य दिन ये अदे रीतिया बिटार सो ही वाहन संचारर मत वाहन सवार बेरे मार्ग मूलक होगुंत साध्यते कूड़ा जास्ती है केवल वो रस्ते अरे इस्कान टेंपल यशवंतपुर हेब्बाळगे होगुंत रूटली मात्र चेक एल्लिगे अंत केळ्तिदारे आदरे बेरे रस्ते दृश्यवन्न कूड़ा नोड़स्तीनि सो ई कड़े भागदिंद अंद्रे मल्लेश्वरम कड़ेयिंद यशवंतपुरक्के बरोवरन्न चेक माड्ता इल्ल हेब्बाळदिंद यशवंतपुरक्के बरोवरन्न चेक माड्ता इल्ल सो ही केवल वन रूट चेक उलिद रूट केरलेस ಮತ್ತೊಂದು ಕಡೆ ಎಂದಿನಂತೆ ಪ್ರತಿನಿತ್ಯ ಹೇಗೆ ಆಟೋಗಳು ಓಲಾ ಊಬರ್ಗಳು ಸಂಚಾರ ಮಾಡುತ್ತೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ಪ್ರಯಾಣಿಕರ ಸಂಖ್ಯೆ ಕೊಂಚ ಕಡಿಮೆ ಇದೆ ಬಿಟ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ನಾರ್ಮಲ್ ಆಗಿ ಇದೆ ಜೊತೆಗೆ ಇಲ್ಲಿ ಯಶವಂತಪುರ ಸರ್ಕಲ್ ನಲ್ಲಿ ಇರುವಂತಹ ಹೋಟಲ್ ಕೂಡ ಎಂದಿನಂತೆ ಕಾರ್ಯನಿರ್ವಹಿಸುತ್ತಾ ಇದೆ ಹೋಟಲ್ ಗೂ ಕೂಡ ಯಾರೆಲ್ಲ ಗ್ರಾಹಕರು ಬರ್ತಾರೆ ಅವರು ಕೂಡ ಪ್ರತಿನಿತ್ಯದಂತೆ ಬಂದು ಬೆಳಗ್ಗೆಯಿನ ಕಾಫಿಯನ್ನ ಸವಿತಾ ಇದ್ದಾರೆ ಸೋ ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿಯ ವೀಕೆಂಡ್ ಲಾಕ್ ಡೌನ್ ಅಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನು ಜಾರಿ ಮಾಡಿಲ್ಲ ಪೊಲೀಸರ ಸಂಖ್ಯೆಯೂ ಕಡಿಮೆ ಇದೆ ಆರೋಗ್ಯ ಅಧಿಕಾರಿಗಳ ಸಂಖ್ಯೆಯೂ ಕಡಿಮೆ ಇದೆ ಸೋ ಹೀಗಾಗಿ ಜನರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಇದೆ ಆದರೆ ಬಿಎಂಟಿಸಿ ಬಸ್ಗಳು ಮಾತ್ರ ಶೇಕಡ 10% ರಷ್ಟು ಮಾತ್ರ ಇದೆ ಯೂಶುವಲಿ ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ 4,500 ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿತಾ ಇತ್ತು ಆದರೆ ಇವತ್ತು ಇಡೀ ಬೆಂಗಳೂರಿನಲ್ಲಿ ಕೇವಲ 400 ಬಸ್ಗಳು ಮಾತ್ರ ಕಾರ್ಯಾಚರಣೆಯನ್ನ ಮಾಡುತ್ತಾ ಇದೆ ಸದ್ಯ ಎಲ್ಲರನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ ಸೋ ಹೀಗಾಗಿ ಗ್ರಾಹಕರು ಪ್ರಯಾಣಿಕರು ಕೂಡ ಕೇರ್ಲೆಸ್ ಅನ್ನು ಮಾಡ್ತಾ ಇದ್ದಾರೆ ಸೋ ಯಾರಿಗೂ ಕೂಡ ಅಷ್ಟಾಗಿ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ಕೂಡ ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ ವೀಕೆಂಡ್ ಕರ್ಫ್ಯೂ ಕೇವಲ ಹೆಸರಿಗೆ ಮಾತ್ರ ಇದೆಯಾ ಅಂತ ಹೇಳಿ ಒಂದ ಕಡೆ ಅನುಮಾನ ಬರ್ತಾ ಇದೆ ಕೆಲವು ಕಡೆ ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ಬರಬಹುದು ಅನ್ನುವಂತ ಭಾವನೆ ಕೂಡ ಸದ್ಯಕ್ಕೆ ಜನರಲ್ಲಿದೆ ಸೋ ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಇವತ್ತು ಇವತ್ತಿಂದ ವೀಕೆಂಡ್ ಲಾಕ್ ಡೌನ್ ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ತರ ಕಠಿಣ ಇದೆಯಾ ಅಥವಾ ಹೇಗಿದೆ ಏನು ಮಾಮೂಲಿ ತರನೇ ಇದೆ ಒಂದು ವಾರದಿಂದ ಇದೆ ತಾನೆ ಇವತ್ತು ಜನನೇ ಇಲ್ಲ ಇವತ್ತು ಓಕೆ ಸೋ ನೀವು ಬೆಳಗ್ಗೆ ಎಷ್ಟು ಹೊತ್ತಿಗೆ ಬಂದ್ರಿ 5 ಗಂಟೆಗೆ ಬಂದೆ ಏನು ಬೋಣಿನೇ ಐತಲ್ಲ ಸುಮ್ಮ ರೌಂಡ್ ಆಗ್ತಾವೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಏನು ಬಾಡಿಗೆನೇ ಇಲ್ಲ ಸದ್ಯ ಇಲ್ಲಿ ಮುಖ್ಯವಾಗಿ ಯಾರೆಲ್ಲ ರೈಲ್ವೆ ಸ್ಟೇಷನ್ ಗೆ ಹೋಗ್ತಾರೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿಸ್ ಇರುತ್ತೆ ಸೋ ಅವರಿಗೆ ಓಲಾ ಊಬರ್ ಆಟೋಗಳನ್ನ ಬಳಕೆ ಮಾಡಬಹುದು ಆದರೆ ಅವರ ಸಂಖ್ಯೆ ಕಡಿಮೆ ಇದೆ ಈಗ ಸದ್ಯ ಬೆಳಗ್ಗೆ ಆಗಿರೋದ್ರಿಂದ ಸದ್ಯಕ್ಕೆ ಯಶವಂತಪುರ ಸರ್ಕಲ್ ನಲ್ಲಿ ನಾರ್ಮಲ್ ವಾತಾವರಣ ಇದೆ ಸೋ ಇನ್ನ ಮೆಜೆಸ್ಟಿಕ್ ಮಾರ್ಕೆಟ್ ಕಡೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನೋಡಬೇಕು ಅರುಣ್ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ